ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಫಸ್ಟ್ ಫೇಸ್ ನೀಲಾದ್ರಿ ನಗರ ಅಂತ ಇಲ್ಲಿ ಗೀತಾ ಕಿಚನ್ಸ್ ಅಂತ ಅದ್ಭುತವಾಗಿರೋಂಥ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಮತ್ತು ಚೈನೀಸು ಸಿಗುವಂಥ ಜಾಗ ಅಂದರೆ ಮೂರು ಕೂಡ ನಿಮಗೆ ಸಿಗುತ್ತೆ ಅಂದರೆ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಮತ್ತು ಚೈನೀಸ್ ನಿಮಗೆ ಸಿಗುವಂಥ ಜಾಗ ಒಟ್ಟು 150 ಹೆಚ್ಚು ಅಡಿಗೆಗಳು ನಿಮಗೆ ಆಹಾರಗಳ ವಿಭಿನ್ನತೆಗಳು ವೈವಿಧ್ಯತೆಯ ಆಹಾರಗಳು ಸಿಗುವಂಥ ಜಾಗ ಸೊ ಸುಮಾರು ಐಟಮ್ ಇರುವಂಥದ್ದು ಸೊ ಬಂದಿದ್ದೀನಿ ಬಹು ದೂರ ಬಂದಿರುವಂಥದ್ದು ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡಿದ್ದೆ ಸೊ ಬಂದಿದ್ದೀನಿ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ನಾರ್ತ್ ಇಂಡಿಯನ್ನು ಚೈನೀಸು ಮತ್ತು ಸೌತು ಈ ಮೂರು ಕೊಡಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಜಯರಾಜ್ ಅಂತ ಹೇಳಿ ಹೆಸರು ಜಯರಾಜ್ ಅವರು ಹೇಳಿ ಸರ್ ಯಾವಾಗಿಂದ ಶುರುವಾಗಿದ್ದು ಗೀತಾ ಕಿಚನ್ಸ್ ಗೀತಾ ಕಿಚನ್ ಸ್ಟಾರ್ಟ್ ಆಗಿ 6 ಮಂತ್ ಆಯಿತು ಮತ್ತೆ ಏನೇನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ ನಮ್ಮಲ್ಲಿ ಸೌತ್ ಇಂಡಿಯನ್ ಫೇಮಸ್ ಇದೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಸಿಗುತ್ತೆ ತಂದೂರಿ ಸಿಗುತ್ತೆ ತಂದೂರಲ್ಲಿ ಸುಮಾರು ವೆರೈಟೀಸ್ ಇದಾವೆ ಸುಮಾರು 150 ವೆರೈಟೀಸ್ ನಮ್ಮಲ್ಲಿ ಗೀತಾ ಕಿಚನ್ ಮೆನು ಸಿಗುತ್ತೆ ಹೌದಾ ಮೆನುನೇ ಅಷ್ಟೊಂದು ಇದೆಯಾ ಮೆನು 150 ಐಟಮ್ ಆಮೇಲೆ ದೋಸೆ ಇಡ್ಲಿ ಎಲ್ಲ ಸಿಗುತ್ತೆ ಲೈವಲ್ಲಿ ಕೆಲವೊಬ್ಬರಿಗೆ ಪ್ರಾಪರ್ ನೀಳದಲ್ಲಿ ಸೌತ್ ಇಂಡಿಯನ್ ಸ್ವಲ್ಪ ಜನ ಇದ್ದಾರೆ ಈಗ ನಾರ್ತ್ ಇಂಡಿಯನ್ ಇದ್ದಾರೆ ಸೊ ಅವ್ರಿಗೆ ಇದಾಗಲ್ಲ ಅಂತ ಹೇಳಿ ಸೌತ್ ನಾರ್ತ್ ಎರಡು ಕೊಡ್ತೇವೆ ನಾವು ಓಕೆ ಜೊತೆಗೆ ಚೈನೀಸು ಇದೆ ಅಂತ ಚೈನೀಸ್ ಇದೆ ಈಗ ಲೈಕ್ ಈ ಟೈಮಲ್ಲಿ ನೋಡಿ ಮಳೆ ಬರ್ತಿದೆ ಮಳೆ ಟೈಮಲ್ಲಿ ಚೈನೀಸ್ ಜಾಸ್ತಿ ಲೈಕ್ ಮಾಡ್ತಾರೆ ಅದ್ರಲ್ಲಿ ಎಕ್ಸಾಂಪಲ್ ಮಂಚೂರಿಯನ್ ಚಿಲ್ಲೀಸ್ ಸೊ ಅದೆಲ್ಲ ಲೈಕ್ ಜಾಸ್ತಿ ಮಾಡ್ತಾರೆ ಈಗ ಮತ್ತೆ ಹೇಗೆ ಶುರುವಾಗಿದ್ದು ಗೀತಾ ಕಿಚನ್ಸ್ ಆಕ್ಚುಲಿ ಗೀತಾ ಅಂದ್ರೆ ಬಿಟ್ಟು ನಮ್ಮ ಸರ್ ಇದ್ದಾರೆ ನಮ್ಮ ಕಾರ್ತಿಕ್ ಮಿಶ್ರಾ ಅಂತ ಹೇಳ್ಬಿಟ್ಟು ಅವ್ರ ತಾಯಿಯವ್ರ ಹೆಸರು ಇದು ಗೀತಾ ಅವರು ಅವ್ರ ಹೆಸರು ನಮ್ಮ ಹೋಟೆಲ್ಗೆ ರೆಸ್ಟೋರೆಂಟ್ ಇಟ್ಟರು ನೀನು ಮತ್ತೆ ರೆಸ್ಟೋರೆಂಟ್ ಟೈಮಿಂಗ್ ಏನಿದೆ ಸರ್ ಮಧ್ಯಾಹ್ನ ಟೈಮಿಂಗ್ ಏನಿಲ್ಲ ಬೆಳಿಗ್ಗೆ 7 to 11:30 ಓಪನ್ ಕ್ಲೋಸ್ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಶುರುವಾದ್ರೆ 11 ಗಂಟೆವರೆಗೂ 11:30 ಇರುತ್ತೆ ಇದ್ದೇ ಇರುತ್ತೆ ಯಾವ ಸೆಂಟರ್ ಅಲ್ಲಿ ಗ್ಯಾಪ್ ಮತ್ತೇನು ಬ್ರೇಕ್ ಅಂತ ಏನಿಲ್ಲ ಓಕೆ ಓಕೆ ಮತ್ತೆ ರಜಾ ಏನಾದ್ರು ಇರುತ್ತೆ ಇಲ್ಲ ರಜೆ ಅಂತ ಏನಿಲ್ಲ ಇನ್ನು ಹೋಟೆಲ್ ಇರುವಂತ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ನಮ್ದು ಹೋಟೆಲ್ ಬಂದ್ಬಿಟ್ಟು ನೀಲಾದ್ರಿ ನಗರ 12th ಕ್ರಾಸ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಫೈನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಕಿಚನಲ್ಲಿ ಒಂದಷ್ಟು ಐಟಮ್ನ ತರಿಸಿರುವಂಥದ್ದು ನಾರ್ತ್ ಇಂಡಿಯನು ಇದೆ ಸೌತ್ ಇಂಡಿಯನು ಇದೆ ತುಂಬ ಆಪ್ಷನ್ಸ್ ಇದೆ ಮತ್ತು ಚೈನೀಸು ಸಿಗುತ್ತೆ ಒಂದಷ್ಟು ಐಟಮ್ ತರಿಸ್ಬಿಟ್ಟಿದ್ದೀವಿ ಸಿಕ್ಕಾಬಿಟ್ಟು ಐಟಮ್ ಇದೆ ಏನೇನಂತ ಹೇಳ್ತಾ ಹೋಗ್ಬಿಡ್ತೀನಿ ಹಂಗೆ ಶುರು ಮಾಡ್ತಾ ಹೋಗೋಣ ಲೇಟ್ ಮಾಡೋದು ಬೇಡ ಯಾಕಂದರೆ ಜಾಸ್ತಿ ಐಟಮ್ ಇರೋದ್ರಿಂದ ಜಾಸ್ತಿ ಹೇಳ್ತಾ ಇದ್ದಷ್ಟು ಟೈಮು ಜಾಸ್ತಿ ತಿನ್ನುತ್ತೆ ಸೊ ಹಾಗಾಗಿ ತಡ ಮಾಡೋದು ಬೇಡ ಬಿಸಿ ಬಿಸಿ ಇದ್ದಾಗಲೇ ಬಿಸಿ ಬಿಸಿ ಟ್ರೈ ಮಾಡಬೇಕು ಸೊ ಹಾಗಾಗಿ ಒಂದು ಕಡೆಯಿಂದ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನನ್ನ ಬಲಗಡೆ ತಡ್ಕ ಇಡ್ಲಿ ಅಂತ ಇರುವಂಥದ್ದು
ಸೊ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ವೆಜ್ ಕೊಲಾಪುರಿ ಅಂತ, ಅದಾದಮೇಲಿಂದ ಮಶ್ರೂಮ್ ಚಿಲ್ಲಿ, ತದನಂತರದಲ್ಲಿ ಸೇವ್ ಪುರಿ, ಅದಾದಮೇಲೆ ದಹಿ ವಡ, ಅದಾದಮೇಲಿಂದ ಆಚಾರಿ ಪನ್ನೀರ್ ಟಿಕ್ಕಾ ಅಂತ ಅದು ತೊಗೊಂಡಿದ್ದೀವಿ. ಮಸಾಲ ಕುಲ್ಚ ಕೂಡ ತೊಗೊಂಡಿದ್ದೀವಿ. ಮಸಾಲ ಕುಲ್ಚ ಹಾಗೆ ಬೇಕಾದ್ರೂ ತಿನ್ಬೋದು, ಅಥವಾ ಅದ್ರ ಜೊತೆಗೆ ವೆಜ್ ಕೊಲಾಪುರಿ ಅಂತ ಇದೆ, ಅದ್ರ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು. ವೆಜ್ ಕೊಲಾಪುರಿ ಜೊತೆ ಕೂಡ ನೀವು ಟ್ರೈ ಮಾಡ್ಬೋದು. ಅದಾದಮೇಲಿಂದ ಚೋಲಾ ಭಟೂರೆ ತೊಗೊಂಡಿದ್ದೀವಿ, ಮಸಾಲೆ ದೋಸೆ ಇದೆ, ಹಾಗೂ ನಮ್ಮ ಫೇವ್ರೇಟ್ ಇಡ್ಲಿ ವಡೆ ಕೂಡ ತರಿಸಿರುವಂಥದ್ದು, ವೆನಿಲ್ಲಾ ಶೇಕ್ ಅಂತ, ಅದು ಕೂಡ ಅದ್ಭುತವಾಗಿದೆ. ಸಮ್ ಶೇಕ್ಸು ಕೂಡ ನಿಮ್ಗೆ ಇಲ್ಲಿ ಸಿಗುವಂಥದ್ದು. ಗೀ ಪುಡಿ ಮಸಾಲೆ ದೋಸೆಯಿಂದನೇ ಶುರು ಮಾಡೋಣ. ಗೀ ಪುಡಿ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯದ ಜೊತೆ ಗೀ ಪುಡಿ ಮಸಾಲೆ ದೋಸೆ ತುಪ್ಪದಾಗ ಯಥೇಚ್ಛವಾಗಿ ಬರುತ್ತೆ, ಮತ್ತು ದೋಸೆ ಗರಿಗರಿಯಾಗಿ ಸಿಗುವಂಥದ್ದು, ಮತ್ತು ಇನ್ನು ಪುಡಿ ಬಳಸಿರ್ತಾರಲ್ಲ ಆ ಪುಡಿ ಫ್ಲೇವರೇ ನಿಮ್ಗೆ ಇಷ್ಟವಾಗುವಂಥದ್ದು. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಆ ರೀತಿ ಸಿಗುತ್ತೆ. ಇನ್ನು ಆಲೂಗಡ್ಡೆ ಪಲ್ಯನೂ ಕೂಡ ಅದು ಕೂಡ ಚೆನ್ನಾಗಿದೆ. ಪುಡಿ ಬಳಸಿರುವಂಥ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಇದನ್ನು ಟ್ರೈ ಮಾಡಬೇಕಾದ್ರೆ ಚಟ್ನಿ ಜೊತೆ ಟ್ರೈ ಮಾಡಿಬಿಡಿ ಅಂತಲೇ ಹೇಳ್ತಾ ಇರ್ತೀನಿ. ಕಾರಣ ಏನು ಅಂದರೆ, ನಿಮಗೆ ಆ ಚಟ್ನಿಲಿ ಇರುವಂಥ ಖಾರ ಇದೆಯಲ್ಲ, ಆ ಖಾರ ನಿಮಗೆ ಆ ಪುಡಿ ಫ್ಲೇವರ್ನ ಸಿಗ್ದಿರಂಗೆ ಮಾಡಿಬಿಡುತ್ತೆ. ಸೊ ಹಾಗಾಗಿ ಪುಡಿ ಫ್ಲೇವರ್ ಬೇಕು, ಅದರ ಒಂದು ಟೇಸ್ಟ್ನ ಎಂಜಾಯ್ ಮಾಡಬೇಕು ಅಂದರೆ ಹಾಗೆ ತಿನ್ನಿ, ಮಸ್ತಿರುತ್ತೆ. ದೋಸೆ ಮಾತ್ರ ಬೆಂಕಿ. ನೆಕ್ಸ್ಟು ತಡ್ಕ ಇಡ್ಲಿ ಅಂತ. ಅಂದರೆ ತಡ್ಕ ಇಡ್ಲಿ ಅಂದರೆ ಏನಂದರೆ ಪುಟ್ಪುಟಾಣಿ ಇಡ್ಲಿ, ಲೈಕ್ ಚಿಕ್ಕಿಡ್ಲಿ, ಬಟನ್ ಇಡ್ಲಿ ಅಂತಲೂ ಕರೀತಾರೆ, ಅಥವಾ ಬುಲೆಟ್ ಇಡ್ಲಿ ಅಂತಲೂ ಕರೀತಾರೆ. ಪುಟ್ಪುಟಾಣಿ ಇಡ್ಲಿನ ತುಪ್ಪದಲ್ಲಿ ಮತ್ತು ಸಮ್ ಮಸಾಲೆ ಎಲ್ಲ ಹಾಕಿ ಮತ್ತು ಖಾರ ಎಲ್ಲ ಹಾಕಿ ಅದನ್ನು ಟಾಸಿಂಗ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಬಳಸಿ, ಕೆಂಪು ಮೆಣಸಿನಕಾಯಿಯ ಖಾರ ಅದೆಲ್ಲ ಬಳಸಿ ಕೊಟ್ಟಿರ್ತಾರೆ. ಇದಕ್ಕೆ ಸಾಂಬಾರು ಹಾಕ್ಕೊಂಡು ಟ್ರೈ ಮಾಡ್ತಿದ್ರೆ ಮಸ್ತಿರುತ್ತಂತೆ. ಸಾಂಬಾರು ಹಾಕ್ಕೊಂಡು ಟ್ರೈ ಮಾಡೋಣ. ಇಲ್ಲ ಸಾಂಬಾರು, ಹಾಂ ಇಲ್ಲಿದೆ ಸಾಂಬಾರು, ಸ್ವಲ್ಪ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಗಮ್ಮನತೆ ಸಾಂಬಾರು. ಏನು ಗೊತ್ತಾ, ನಿಮ್ಗೆ ಆ ಈರುಳ್ಳಿ ಕ್ರಂಚೇ ಬಹಳ ಇಷ್ಟವಾಗುವಂಥದ್ದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಬಳಸಿರ್ತಾರೆ, ಆ ಫ್ರೈ ಆಗಿರುತ್ತೆ ಅದು ಕೂಡ ನಿಮ್ಗೆ ಬಹಳ ಇಷ್ಟವಾಗುವಂಥದ್ದು. ಇಡ್ಲಿನೂ ಅಷ್ಟೇ, ಅಷ್ಟೇ ಮೃದುವಾಗಿರುತ್ತೆ, ಲೈಟಾಗಿ ಆ ತುಪ್ಪದ ಘಮನೂ ನಿಮಗೆ ಸಿಗುವಂಥದ್ದು, ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಸಾಸಿವೆ ಎಲ್ಲ ಬಳಸಿರ್ತಾರೆ, ಅದು ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿದೆ ಮಾತ್ರ. ಇನ್ನು ಚೈನೀಸ್ ಐಟಮಲ್ಲಿ ಮಶ್ರೂಮ್ ಚಿಲ್ಲಿ ಇದೆ. ಸೊ ಸುಮಾರು ಐಟಮ್ ಇದೆ, ಸೊ ನಾವು ಮಶ್ರೂಮ್ ಚಿಲ್ಲಿ ತರಿಸ್ಕೊಂಡಿದ್ದೀವಿ. ಅದ್ಭುತವಾಗಿರೋಂಥ ಮಶ್ರೂಮ್ ಚಿಲ್ಲಿ, ಮೇಲುಗಡೆ ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಹಾಕಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ಚಿಲ್ಲಿ ಹಸಿರು ಮೆಣಸಿನಕಾಯಿನ ಜಾಸ್ತಿ ಬಳಸಿರ್ತಾರೆ, ಹುಷಾರಾಗ್ತೀನಿ, ಯಾಕಂದರೆ ನನಗೆ ಹಸಿರು ಮೆಣಸಿನಕಾಯಿ ಅಂದರೆ ಭಾರಿ ಕಷ್ಟ. ಸೊ ಮಶ್ರೂಮು ಜೊತೆಗೆ ಸ್ವಲ್ಪ ಸಾಸ್, ಏನಾರ ಕೋಟಿಂಗೆ ನಿಮಗೆ ಭಾಳ ಇಷ್ಟವಾಗುವಂಥದ್ದು. ಅತಿ ಹೆಚ್ಚಿನ ಖಾರ ಬರೋಲ್ಲ, ಸಮಟೈಮ್ಸ್ ಕೆಲವೊಬ್ಬರು ಖಾರ ಮಾಡಿಬಿಟ್ಟಿರ್ತಾರೆ, ಚೆನ್ನಾಗಿದೆ. ಮಶ್ರೂಮ್ ಲೆಕ್ಕಕ್ಕೆ ಬರೋಲ್ಲ, ಅದು ಎಲ್ಲಿ ಕಳೆದೋಯ್ತು ಅನ್ನೋದೇ ಗೊತ್ತಾಗಲ್ಲ. ಕೋಟಿಂಗೆ ನಿಮಗೆ ಬಹಳ ಇಷ್ಟವಾಗುವಂಥದ್ದು, ಚೆನ್ನಾಗಿದೆ, ಸೂಪರ್ ಮಾತ್ರ. ಮತ್ತು ಮಶ್ರೂಮ್ ಅಷ್ಟೇ, ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಬರುವಂಥದ್ದು, ಬೇರೆ ಕಡೆ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ ಬಿಟ್ಟಿರುತ್ತೆ, ಇಲ್ಲಿ ದೊಡ್ಡ ಪೀಸೇ ಸಿಗುತ್ತೆ, ಚೆನ್ನಾಗಿದೆ. ಇನ್ನು ಬೆಳ್ಳುಳ್ಳಿ ಎಲ್ಲ ಬಳಸಿರ್ತಾರೆ, ಸೊ ಅದು ಕೂಡ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಬಿಡಿದ್ದಾರೆ. ಮತ್ತು ಇನ್ನು ಕ್ಯಾಪ್ಸಿಕಮ್ ಕೂಡ ಬಳಸಿದ್ದಾರೆ, ಅದು ಕೂಡ ಇಷ್ಟ ಆಗುತ್ತೆ. ಲೈಕ್ ಅದನ್ನು ತಿನ್ನೋರು ಕೆಲವೊಬ್ಬರು ಬಿಟ್ಬಿಡ್ತಾರೆ, ಅದನ್ನು ಕೂಡ ಸೇರ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಸಾಸ್ ಇದೆ, ಸಾಸ್ ಜೊತೆ ಬೇಕಾದ್ರೆ ತಿನ್ಬೋದು, ಹಾಗೆ ತಿನ್ಬೋದು. ಸಾಸ್ ಜೊತೆ ತಿಂದಾಗ ಸ್ವಲ್ಪ ಏನು ಸಿಹಿ ಮತ್ತು ಸ್ವಲ್ಪ ಹುಳಿ ಎರಡು ನಿಮಗೆ ಸಿಗುವಂಥದ್ದು, ಚೆನ್ನಾಗಿರುತ್ತೆ. ನಾವು ಸೇವ್ ಪುರಿ ತರಿಸ್ಕೊಂಡಿರುವಂಥದ್ದು, ಸೊ ಅದ್ಭುತವಾಗಿರೋಂಥ ಒಂದು ಸೇವ್ ಪುರಿ ಕೂಡ ಇದೆ. ಸೇವ್ ಪುರಿನೂ ತೊಗೊಂಬೋಣ. ಏನಂದರೆ ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಿರುವಂಥದ್ದು, ಅಂದರೆ ಚಟ್ನಿ ಅದನ್ನು ಬಳಸಿರ್ತಾರಲ್ಲ ಅದು ನಿಮಗೆ ಇಷ್ಟವಾಗುತ್ತೆ. ಮತ್ತು ಇನ್ನು ಆ ಸೇವ್ ಕೂಡ ಕರುಮ್ ಕರುಮ್ ಅನ್ನುತ್ತೆ, ಮತ್ತು ಆ ಪೂರಿ ಇರುತ್ತಲ್ಲ ಕೆಳಗಡೆ ಅದು ಕೂಡ ನಿಮಗೆ ಕ್ರಿಸ್ಪಿಯಾಗಿ ಸಿಗುವಂಥದ್ದು. ಏ ಮಸ್ತಿದೆ ಮಾರ್ರೆ, ಆಲೂಗಡ್ಡೆ ಎಲ್ಲ ಸ್ವಲ್ಪ ಲೈಟಾಗಿ ನಾವು ಬಳಸಿದ್ರೆ ಅನಿಸುತ್ತೆ,
ಚಾಟ್ ಮಸಾಲ ಬಳಸಿದ್ದಾರೆ, ಅದು ಕೂಡ ನಿಮಗೆ ನೀಟಾಗಿ ಬರುತ್ತೆ, ಚೆನ್ನಾಗಿದೆ. ತದನಂತರದಲ್ಲಿ ಆಚಾರಿ ಪನ್ನೀರ್ ಟಿಕ್ಕಾ ಅಂತ ಅದ್ಭುತವಾಗಿ ಕಾಣಿಸ್ತಿರುವಂಥದ್ದು, ಅದಕ್ಕೆ ಚಟ್ನಿ ಕೊಟ್ಟಿರ್ತಾರೆ. ಆ ಪುದೀನ ಫ್ಲೇವರೇ ಜಾಸ್ತಿ ಬರ್ತಿರುವಂಥದ್ದು, ಅದು ಚೆನ್ನಾಗಿದೆ. ಪನ್ನೀರು ಅದು ಕೂಡ ನಿಮಗೆ ಇಷ್ಟವಾಗುವಂಥದ್ದು. ಸ್ಮೋಕಿ ಫ್ಲೇವರು ಕೂಡ ನಿಮಗೆ ಇಷ್ಟವಾಗುವಂಥದ್ದು, ಚೆನ್ನಾಗಿದೆ, ಐ ಸೂಪರ್. ನೆಕ್ಸ್ಟ್ ಐಟಮು ಮೊಸರೋಡೆ, ಅಂದರೆ ದಹಿ ವಡೆ ಅಂತಾರೆ, ಮೊಸರೋಡೆ ಅಂತಾರೆ. ಸೊ ನಾವು ಮೊಸರೋಡೆ ಅಂತಲೇ ಕರೆಯುವಂಥದ್ದು. ಸೊ ಮೊಸರೋಡೆ ಅಂದರೆ ನಮಗೆ ಗೊತ್ತಿರುವಂಥದ್ದು ಏನು ಅಂದರೆ ತೂತೋಡೆ. ಸೊ ಅದನ್ನು ಮೊಸರಿಗೆ ಹಾಕಿ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಉಂಡೆ ಇರುತ್ತೆ, ಅಂದರೆ ಪೂರ್ತಿ ಒಂದು ಉಂಡೆನ ಹಿಂಗೆ ಬಳಸ್ಬಿಟ್ಟಿರ್ತಾರೆ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಕರಬುಂದಿ ಹಾಕ್ಕೊಡ್ತಾರೆ. ನಾರ್ತ್ ಇಂಡಿಯನಲ್ಲಿ ಆ ರೀತಿ ಅಲ್ಲ, ಆಕ ಸೀನ್ ಇಲ್ಲ ಅನ್ಸುತ್ತೆ. ಸೊ ನಾರ್ತ್ ಇಂಡಿಯನ್ ಶೈಲಿ ಚಾಟ್ ಮಸಾಲ ಎಲ್ಲ ಹಾಕಿದ್ದಾರೆ. ಎಂಥ ಮರ ಇದು, ಇಷ್ಟೊಂದು ಗಟ್ಟಿ ಐತೆ. ಬಟ್ ಇದು ವಡೆನೇ ಡಿಫ್ರೆಂಟಾಗಿ ಇರುವಂಥದ್ದು. ಟೇಸ್ಟು ಆ ಚಾಟ್ ಮಸಾಲ ಟೇಸ್ಟು ಒಂದು ಸ್ವಲ್ಪ ನಿಮಗೆ ಹೈಲೈಟ್ ಆಗುವಂಥದ್ದು. ಮತ್ತು ಏನು ಪುದೀನ ಚಟ್ನಿ ಬಳಸಿದ್ದಾರೆ. ಸೊ ಅದರ ಒಂದು ಫ್ಲೇವರ್ ಕೂಡ ನಿಮಗೆ ಅತಿ ಹೆಚ್ಚು ಸಿಗುತ್ತೆ. ಆ ಧನಿಯಾ ಘಮ ಆಗಿರ್ಬೋದು, ಅದೆಲ್ಲ ನಿಮಗೆ ಬಹಳ ಇಷ್ಟ ಆಗುತ್ತೆ. ಇಡ್ಲಿ ವಡೆ ವಡೆ ಇದೆ. ವಡೆ ಫಸ್ಟು ತೊಗೊಂಬೋಣ. ಸಾಂಬಾರ್ ಇದೆ, ಗರ್ಗರಿಯಾಗಿದೆ ವಡೆ, ಗರ್ಗರಿಯಾಗೇ ಇರಬೇಕು. ಅದು ಮೆತ್ತಗಾಗ್ಬಿಟ್ರೆ ವಡೆನೂ ಇಷ್ಟ ಆಗಲ್ಲ ನಿಮಗೆ. ವಡೆ ಚೆನ್ನಾಗಿದೆ. ಕಾಳುಮೆಣಸು, ಹಸಿರುಮೆಣಸಿನಕಾಯಿ, ಕಾರಿ, ಕಾಚಿ ಕಾಯಿ ಅದು ಎಲ್ಲ ಬಳಸಿದ್ರೆ ಇಷ್ಟ ಆಗುತ್ತೆ. ಇಡ್ಲಿ ಕೆಲವೊಂದು ಕಡೆ ಎಲ್ಲ ಬಿಳಿ ಬಣ್ಣ ಕಾಣುತ್ತೆ, ಇದನ್ನು ಸ್ವಲ್ಪ ಕಂದು ಬಣ್ಣದಲ್ಲಿ ಇರುವಂಥದ್ದು. ಸಾಂಬಾರ್ ಜೊತೆ ಮತ್ತೊಮ್ಮೆ ಡಿಪ್ ಮಾಡಿ ತೊಗೊಳ. ಬಟ್ ಏನಂದರೆ ಚಿಕ್ಕಿಡ್ಲಿ ಅಂತ ಅಂದಾಗ ನಾವು ಉಡುಪಿ ಶೈಲಿ ಇಡ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಅಂದರೆ ಅಕ್ಕಿನ ರವೆ ಒಡಿಸಿ, ಅಂದರೆ ಇಡ್ಲಿ ರವೆ ಅಂತಲೇ ಸಿಗುತ್ತೆ, ಅದರಲ್ಲಿ ಮಾಡಿಲ್ಲ ಇವರು. ಮಾಮೂಲಿ ಚೆನ್ನಾಗಿ ಅಕ್ಕಿನ ನುಣ್ಣಗೆ ರುಬ್ಬಿ ಉದ್ದಿನಬೇಳೆ ಎಲ್ಲ ಬಳಸಿ ಅದರ ಆ ಥರ ಮಾಡಿರುವಂಥದ್ದು. ಚೋಲಾ ಭಟೂರ ಹೆಸರು ಇದೆ. ಸೊ ಪೂರಿ ಥರ ನಮ್ಮ ಕಡೆ ಎಲ್ಲ ಪೂರಿ ಅಂತೀವಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ರೀತಿ ಬರುತ್ತೆ. ಸ್ವಲ್ಪ ಏನಂದರೆ ಮೊಸರೆಲ್ಲ ಬಳಸ್ತಾರೆ, ಮತ್ತು ಮೈದಾ ಐಟಮು ಸ್ವಲ್ಪ, ಮತ್ತು ಮೃದುವಾಗಿರುವಂಥದ್ದು ಚೆನ್ನಾಗಿದೆ, ದೊಡ್ಡದಾಗಿ ಬರುತ್ತೆ ನಿಮಗೆ. ಮತ್ತು ಮೇಲುಗಡೆ ಅಷ್ಟೇ ಗರಿಗರಿಯಾಗಿರುವಂಥದ್ದು, ಒಳಗಡೆ ಅಷ್ಟೇ ಮೃದುವಾಗಿ ಇರುವಂಥದ್ದು. ಸೂಪರ್. ಜೊತೆಗೆ ಶೋಲೆ ಇದೆ. ಕಡಲೆಕಾಳು ಇನ್ನೇನು ಅಲ್ಲ, ಕಡಲೆಕಾಳು ಬಳಸಿರ್ತಾರೆ, ಮತ್ತು ಮಸಾಲ ಇರುತ್ತೆ. ಇದು ಮೊಸರು ಸಕ್ಕತ್ ಮರ ಇದಂತು. ಮಸಾಲ ಕುಂಚ ಇದು, ಪಿಜ್ಜಾ ಥರ ಕಟ್ ಮಾಡಿಬಿಟ್ಟು ಶೇಪಲ್ಲಿ ಇಟ್ಟಿದ್ದಾರೆ. ಆಮೇಲೆ ವೆಜ್ ಕೊಲಾಪುರಿ, ಪನ್ನೀರ್ ಬಳಸಿದ್ದಾರೆ ಹಾಗೂ ತರಕಾರಿ ಎಲ್ಲ ಬಳಸಿರುವಂಥದ್ದು. ಮಸಾಲ ಕುಲ್ಚ ಚೆನ್ನಾಗಿದೆ, ಮತ್ತು ವೆಜ್ ಕೊಲ್ಲಾಪುರಿ ತರಕಾರಿ ಎಲ್ಲ ಬಳಸಿರೋದ್ರಿಂದ ಅದು ನನಗೆ ಇಷ್ಟ ಆಗುತ್ತೆ. ಮತ್ತು ಪನ್ನೀರ್ ಇದೆ, ಅದು ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ಬೋದು. ಮತ್ತು ಅಥೆಂಟಿಕ್ ನಾರ್ತ್ ಇಂಡಿಯನ್ ಫುಡ್ ಅಂತೆ. ಅಥೆಂಟಿಕ್ ಅಂದರೆ ಅಲ್ಲಿ ಶೈಲಿಯ, ಅಂದರೆ ಅದೇ ನಾರ್ತ್ ಇಂಡಿಯನ್ ಶೈಲಿಯ ಅಡುಗೆ ಆಹಾರಗಳನ್ನ ಟ್ರೈ ಮಾಡಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕಾಗತ್ತೆ ಗೀತಾ ಕಿಚನ್ಗೆ. ಏನಂದರೆ ಲೈಟಾಗಿ ಖಾರ ಕೂಡ ಸಿಗೋಂಥದ್ದು, ತಿಂತ ಸ್ವಲ್ಪ ಖಾರ ಜಾಸ್ತಿ ಅನಿಸುತ್ತೆ, ಸರಿ ಚುರ್ರನ್ನತ್ತೆ ಗಂಟಲೆಲ್ಲ. ಆ ಖಾರ ಇವಾಗ ಜಾಸ್ತಿ ಆಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ಪು. ಮಸ್ತ್
ಅನಿಸ್ತಿತ್ತು, ಎಲ್ಲನೂ ಚೆನ್ನಾಗಿತ್ತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.